ಅದೇನು ಗೋಪುರದ ಹಿಂದೆ ಆ ಚಿನ್ನದ ಕಲಶ ಇದೆಯೋ ಅದು 28 ಫೀಟ್. ಈ ಇಸ್ಕಾನ್ಗೆ ಅದೊಂಥರ ರೆಡ್ ಮಾರ್ಕ್ ಇದ್ದಂಗೆ. ಪಾರ್ಕಿಂಗ್ ಕಾರ್ಡ್ ಇದು? ಪಾರ್ಕಿಂಗ್ ಕಾರ್ಡ್. ಇದೇನ್ ಯೂಸ್ ನಮಗೆ ಇದ್ರಲ್ಲಿ? ಇಲ್ಲಿ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ 20 ರೂಪಾಯಿ ಪೇ ಮಾಡ್ಬೇಕಾ? ಇಸ್ಕಾನ್ ಟೆಂಪಲ್ ಇಂದ ಇದೆ. ಓಕೆ. ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಬಂದಾಗ ಎಷ್ಟೋ ಮೆಮೊರೀಸ್, ಇಸ್ಕಾನ್ ಮಾತ್ರ ಲೆಕ್ಕನೇ ಇಲ್ಲ. ಅದೆಷ್ಟು ಸತಿ ಬಂದಿದೀವೋ, ಅದೆಷ್ಟು ಸತಿ ಇಸ್ಕಾನಿಂದ ಹೋಗಿದೀವೋ, ಇಸ್ಕಾನು ಹೊರೈನ್ ಮೇಲೆ ಲೆಕ್ಕನೇ ಇಲ್ಲ. ಅವಾಗ ಇಸ್ಕಾನಿಗೆ ಬರ್ಬೇಕಾದ್ರೆ ನಮ್ಮ ಹತ್ರ 2 ರೂಪಾಯಿ ಚಿಪ್ಲಿಗೆ ಕೊಡೋಕ್ಕೆ ಕಾಸಿರಲಿಲ್ಲ. ಅವಾಗ ಏನು ಮಾಡ್ತಿದ್ವಿ ಅಂದರೆ ಸೈಕಲಲ್ಲಿ ಬಿಟ್ಬಿಟ್ಟು ಸೈಕಲ್ಗೆ ಬೀಗ ಹಿಂಗೆ ಹಾಕ್ಬಿಟ್ಟು ಚಿಪ್ಲಿನ ಇಲ್ಲೇ ಬಿಟ್ಟು ಹೋಯ್ತಾ ಇದ್ವಿ. ಆ ಥರ ಎಷ್ಟೊಂದು ಜನ ಮೆಮೊರೀಸ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ, ಲೆಟ್ಸ್ ಗೋ ಇಸ್ಕಾನ್. ಅಣ್ಣ ಎಷ್ಟಣ್ಣ ಸ್ಲಿಪ್ಪರ್ ಬಿಡೋಕ್ಕೆ? ಸ್ಲಿಪ್ಪರ್ ಬಿಡೋಕ್ಕೆ 5 ರೂಪಾಯಿ. ಅವಾಗ 2 ರೂಪಾಯಿ ಇತ್ತು, ಅವಾಗ ಅಂದರೆ 10 ವರ್ಷದ ಮುಂಚೆ, ಇವಾಗಲ್ಲ. ಅವಾಗ ಏನು ಹೇಳೋಣ, ಎಲ್ ಕೆ ಜಿಲಿ ಬಂದು ಇವಾಗ ಬಂದಿದ್ಯಪ್ಪ? ಅವಾಗ ನಾನು ಚಿಕ್ಕ ಹುಡುಗ, ನಿಜ ಅದು ನಾನು ಒಪ್ಪ. ಅವಾಗ ನಾನು ಚಿಕ್ಕ ಹುಡುಗ, ಇವಾಗ ಚಿಕ್ಕ ಹುಡುಗ ಅಲ್ಲ, ಇವಾಗ ಸ್ವಲ್ಪ ದೊಡ್ಡ ಹುಡುಗ ಆಗಿದ್ದೀನಿ. ಅವಾಗ ಬಂದು 2 ರೂಪಾಯಿ ಸಿಕ್ತು, ಇವಾಗ 5 ರೂಪೀಸ್. ಅದೇನು ಯಾರಿಗೂ ಏನು ಹೆಚ್ಚಲ್ಲ. 2 ರೂಪಾಯಿ ಕೊಟ್ಬಿಟ್ಟು ಒಂದು 5-6 ಜನ ಕೊಡ್ತಾ ಇದ್ವಿ ಸ್ಲಿಪ್ಪರ್ನ. ಇವಾಗ ಒಬ್ರಿಗೆ ಮಾತ್ರ 5 ರೂಪೀಸು. ಅಲ್ಲಿ 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 ಬಾಯ್ ಮಾಡಿ ಬಾಯ್. ಅವರೆಲ್ಲ ನನ್ನ ಫಾಲೋವರ್ಸ್ ಅಂತ ನನಗೆ ಗೊತ್ತಿಲ್ಲ, ಅವರೇ ಕಂಡಿಡಿದು ಮಾತಾಡಿಸಿದ್ದು. ಜಗತ್ತಿನಲ್ಲೇ ಮೊದಲು ಇಸ್ಕಾನ್ ಟೆಂಪಲ್ ಸ್ಟಾರ್ಟ್ ಆಗಿದ್ದು ಭಾರತದಲ್ಲಲ್ಲ. ಇದು ಬಂದು 1966 ನ್ಯೂಯಾರ್ಕ್ ಸಿಟಿಯಲ್ಲಿ ನಿರ್ಮಾಣ ಆಗಿದ್ದು. ಬೆಂಗಳೂರಲ್ಲಿ ನಿರ್ಮಾಣ ಆಗಿರೋದು ಬಂದುಬಿಟ್ಟು 1997 ನಿರ್ಮಾಣ ಆಗಿರೋದು. ಆಗಿನ ರಾಷ್ಟ್ರಪತಿಗಳಾದಂಥ ಶಂಕರ್ ದಯಾನಂದ್ ಶರ್ಮಾ ಅವರು ಈ ಇಸ್ಕಾನ್ ಉದ್ಘಾಟನೆ ಪ್ರಾರಂಭ ಮಾಡಿದ್ದು. ಈ ಗ್ಲಾಸಸ್ ಅದು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಅವಾಗಿನ 1997 ಫಸ್ಟ್ ಬೆಂಗಳೂರಿನ ಗ್ಲಾಸಸ್ ಬಿಲ್ಡಿಂಗ್ ಅಂದರೆ ಇದೆ. ಇವಾಗ 1000 ಬಿಲ್ಡಿಂಗ್ ಇರ್ಬೋದು. ಅಂದರೆ ಅವಾಗಿನ ಕಾಲದಲ್ಲೇ ಇಸ್ಕಾನೇ ಫಸ್ಟು 1997 ಗ್ಲಾಸಸ್ ಬಿಲ್ಡಿಂಗ್ ನಿರ್ಮಾಣ ಆಗಿದ್ದು. ಇಸ್ಕಾನ್ ದೇಹುಳ ನಿರ್ಮಾಣ ಆಗಿರೋ ದ್ರಾವಿಡ ವಾಸ್ತು ಶೈಲಿಯಲ್ಲಿ. ಯಾವ ಥರ ಇದೆ ಬರೀ ತೋರಿಸ್ತೀನಿ. ಇಸ್ಕಾನ್ ಕಟ್ಟಿದಂತ ವ್ಯಕ್ತಿ ವಯಸ್ಸಿಂದ ಬರ್ತಿದ್ದೀನಿ. ಇದು ಒಂದೇ ಒಂದು ಬುಕ್ ಅಂತೂ ನಾನು ಇಸ್ಕೊಂಡಿಲ್ಲ, ಯಾರು ಇಸ್ಕೊಂತಾರೆ ಅಂತಾನು ಗೊತ್ತಿಲ್ಲ. ಎಷ್ಟೊಂದು ಸತಿ ನೋಡಿದ್ದೀನಿ, ನಮಗೂ ಇಸ್ಕೊಬೇಕು ಅಂತ ಆಸೆ. ತುಂಬ ಅಮೌಂಟ್ ಕೇಳ್ತಾರೆ, ನಮ್ಮ ಹತ್ರ ಅದಿಲ್ಲ. ಇವಾಗ ಇದೇ ನಾನು ಪ್ರಸಾದ ಇಸ್ಕೊಂಡಿದ್ದೀನಿ. ಎಷ್ಟೋ ವರ್ಷದಿಂದ ಇದೇ ಥರ ಕಪ್ಪಲ್ಲಿ ಎಷ್ಟೋ ಜನಗಳಿಗೆ, ಎಷ್ಟೋ 1000 ಜನಗಳಿಗೆ ಪ್ರಸಾದ ಕೊಡ್ತಾರೆ. ಇದೇನು ಎಲ್ಡಿಡ್ಕೊಂಡವನೇ ಅಂತ ನೋಡ್ಬೇಡ್ರಿ, ನನಗೊಂದು ನನ್ನ ಕ್ಯಾಮ್ರಾಮನ್ಗೊಂದು. ಈ ದೇಹುಲ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಬೆಂಗಳೂರಿನ ಇಸ್ಕಾನ್ ಅಧ್ಯಕ್ಷರಾದಂತಹ ಈ ಜಾಗ ಬಂದು ನೋಡಿದಾಗ, ಇಲ್ಲಿ ಬರೀ ಧೋಬಿ ಘಾಟ್ ಅವರು ಇಲ್ಲಿ ಬಟ್ಟೆ ಒಣಗಾಕೋಸ್ಕರ ಈ ಜಾಗ ಯೂಸ್ ಮಾಡ್ತಿದ್ರಂತೆ. ಇಲ್ಲಿ ಬಂದುಬಿಟ್ಟು ಪ್ರತಿಷ್ಠಾಪಿತ ಕೃಷ್ಣ ಎಲ್ಲಿ ಸ್ಥಾಪನೆ ಆಗೈತು ಅಲ್ಲಿ ತುಳಸಿ ಗಿಡ ಬೆಳೆದಿತ್ತಂತೆ. ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ಇಸ್ಕಾನ್ ಪ್ರಾರಂಭ ಆಗಿರೋದು. ಆಗಿನ ಕಾಲದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಈ ಜಾಗನ ಸ್ಯಾಂಕ್ಷನ್ ಮಾಡಿದ್ದು. ಈ ಇಸ್ಕಾನ್ ಕಟ್ಟಕ್ಕೆ ಎಷ್ಟು ವೆಚ್ಚ, ಅವಾಗ ಅಮೌಂಟು ಟ್ಯಾಲಿ ಆಗಿತ್ತು ಅಂದರೆ 10 ಕೋಟಿ ಒಳಗಡೆ ವೆಚ್ಚದಲ್ಲಿ ಇದನ್ನು ಕಟ್ಟಬೇಕಂತ ಡಿಸೈಡ್ ಮಾಡಿದ್ದು. ಕಟ್ಟಿ ಮುಗಿಸೋವಷ್ಟರಲ್ಲಿ 32 ಕೋಟಿ ವೆಚ್ಚ ಇದು ಖರ್ಚಾಗಿರೋದು. ಇದಕ್ಕೆ ಯಾವುದೇ ಫಾರಿನ್ ಫಂಡ್ಸ್ ಬಂದಿಲ್ಲ, ಇಲ್ಲೇ ಲೋಕಲ್ಸ್ ಮತ್ತು ಬರೀ ಇಂಡಿಯಾದವ್ರು ಮಾತ್ರ ಈ ಇಸ್ಕಾನ್ ಕಟ್ಟಲಿಕ್ಕೆ ಅಮೌಂಟ್ ಕೊಟ್ಟಿರೋದು. ಯಾವುದೇ ಫಾರಿನ್ ಫಂಡ್ಸು ಯಾವುದೇ ಕಡೆಯಿಂದ ದುಡ್ಡುಗಳು ಬಂದಿಲ್ಲ. ಅದು ಬೇಕಂದ್ರೆ ನಿಮ್ಗೆ ಇಸ್ಕಾನ್ ವೆಬ್ಸೈಟಲ್ಲೇ ಇದೆ, ಬೇಕಂದ್ರೆ ಹೋಗಿ ಚೆಕ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಈ ಇಸ್ಕಾನ್ ಅದು ಏನು ನೋಡ್ತಾ ಇದ್ರೆ, ಇಲ್ಲಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಎಷ್ಟಿಂದಲೇ ಬಿಸಿ ಊಟ ಕಾರ್ಯಕ್ರಮ ಹೋಗೋದು. ಈ ಬಿಸಿ ಊಟ ಕಾರ್ಯಕ್ರಮ ಬಂದ್ಬಿಟ್ಟು ಯಾರು ನಡೆಸಿರೋದಂದ್ರೆ, ಅಕ್ಷಯ ಪಾತ್ರ ಫೌಂಡೇಶನ್ ಅವ್ರು ನಡೆಸಿರೋದು. ಎಷ್ಟೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಇಲ್ಲಿಂದಲೇ ಬಿಸಿ ಊಟ ಹೋಗೋದು. ನಾವು ಇಲ್ಲೇ ಇದೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ನಾವು ಇದೇ ಇಸ್ಕಾನ್ ಊಟ ತಿಂದೇ ನಾವು ಬೆಳೆದಿರೋದು. ಈ ಗೌರ್ಮೆಂಟ್ ಸ್ಕೂಲ್ ಹುಡುಗಂಗೆ ನೀವೇ ನಮ್ಮನ್ನ ಸಪೋರ್ಟ್ ಮಾಡಬೇಕು. ಐ ಲವ್ ಯು ಆಲ್. ಇದೇ ಥರ ನೀವು ಯಾರಾದರೂ ಇಸ್ಕಾನ್ಗೆ ಸೈಕಲಲ್ಲೋ ನಡ್ಕೊಂಡು ಏನೋ ಅಕ್ಕಪಕ್ಕ ಇರೋರು ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಬ್ರೋ. ಎಷ್ಟೋ ನಾವು ಎಷ್ಟೋ ಸಲ ಇಸ್ಕಾನಿಗೆ ಬಂದಿದ್ವಿ, ಎಷ್ಟೋ ಮೆಮೊರೀಸ್ಗಳೈತೆ ಅಂತ ನೋಡೋಣ. ಅದೆಷ್ಟು ಜನ ಬಂದಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಅಂತ. ನಾನಂತೂ ತುಂಬ ಸತಿ ಬಂದಿದ್ದೀನಿ, ಬರೀ ಸೈಕಲ್ ಓಡಿಸ್ಕೊಂಡು ಎಷ್ಟೊಂದು ಜನ ಫ್ರೆಂಡ್ಸ್ನ ಜೊತೆಗೆ ಹಾಕ್ಕೊಂಡು ನಡ್ಕೊಂಡೆಲ್ಲ ಇಸ್ಕಾನಿಗೆ ಬಂದಿದ್ದೀವಿ. ನೀವು ಅದೇ ಥರ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ಥರ ನನ್ನ ಅಕೌಂಟ್ನ ಫಾಲೋ ಮಾಡ್ತಿರ್ರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಐ ಲವ್ ಯು ಆಲ್. ನಾನೆಂದು ನಿಮ್ಮ ಮನೆ, ಅಷ್ಟೇ ನಾನು ಹೇಳೋಕ್ಕಾಗೋದು. ಏನಂತೀರಾ?